ನಮಸ್ತೆ, ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ. ನಮ್ಮದು ಶ್ರೀ ಸೂಬಯೋ ಫೌಂಡೇಶನ್ ಡಾಕ್ಟರ್ ಬ್ರ್ಯಾಂಡ್ ಕಂಪ್ನಿ ಇದ್ರದ್ದು. ಅದು ನಮ್ಮಲ್ಲಿ ಎಲ್ಲ ಟೈಪು ಡಿಫ್ರೆಂಟು ಕಾಡು ಪ್ರಾಣಿಗಳಿಗೆ ಏನೇನು ತೊಂದರೆಗಳು ಕೊಡ್ತಾ ಇರ್ತವೆ ನಮ್ಮ ಜಮೀನಲ್ಲಿ, ಸೊ ಅವುಗಳಿಗೆಲ್ಲದು ಟೈಪು ನಮಗೊಂದು ನಮ್ಮೊಂದು ರೆಪಲೆಂಟ್ಸ್ಗಳು ಯೂಸ್ ಮಾಡೋಕ್ಕೆ ಒಂದು ಇದು ಮಾಡ್ತಾ ಇದ್ದೀವಿ. ಈಗ ಯೂಶಲಿ ನಾನು ನೋಡಿರ್ಬೋದು, ಈಗ ರೈತರದು ಹೆಂಗೆ ಅಂದರೆ ಬೀಜ ನೆಡ್ತಾ ಇರ್ತಾರೆ, ಹಿಂದಿಂದ ಅಲ್ಲೇ ಕಾಡಂದಿಗಳಾಯಿತು ಇವೆಲ್ಲ ಬಂದು ಹಾವಳಿಗಳು ತುಂಬ ಮಾಡ್ತಾ ಇರ್ತವೆ. ಸೊ ಅವುಗಳಿಗೆ ರಿಲೇಟೆಡ್ ಒಂದು ರೆಪಲೆಂಟ್ಸ್ಗಳು, ಸೊ ಅವು ಒಮ್ಮೆ ನಾವು ಹಾಕಿದ್ರೆ ಅಂತ ಹೇಳಿದ್ರೆ ಒಂದು 3-5 ತಿಂಗಳು ನಮ್ಮ ಜಮೀನವ್ರಿಗೆ ಬರೋದಿಲ್ಲ. ಎಲ್ಲ ನಮ್ಮ ತೋಟದ ಬಾರ್ಡರ್ ಸುತ್ತ ಹಾಕೊತ ಬರಬೇಕು, ನಮ್ಮ ಬದು ಮೇಲ್ಗಡೆ ಹಾಕೊತ ಬರಬೇಕು. ಸೊ ಅದ್ರ ಜೊತೆಗೆ ಒಂದು ಲಿಕ್ವಿಡ್ ಒಂದು ಇರ್ತದೆ, ಆ ಲಿಕ್ವಿಡ್ನ ನಾವು ಕಲಸಿಟ್ಬಿಟ್ವಿ ಅಂದರೆ ಸಾಕು. ಸೊ ಕಂಪ್ಲೀಟಾಗಿ ನಮಗೆ ಏನಂತ ಹೇಳಿದ್ರೆ ಒಂದು ತಿನ್ಕೊಂಡೋಯ್ತು ಅಂದರೆ ಒಂದು 5-6 ತಿಂಗಳು ನಮಗೆ ಹತ್ತಿರ ಸುಳಿಯೋದಿಲ್ಲ, ಅಂದರೆ ಅಲ್ಲಿ ಆಲ್ಮೋಸ್ಟ್ ನಮಗೆ ಒಂದು ಬೆಳೆ ನಮಗೆ ಬಂತು ಅಂತ. ಈಗ ರೈತರ ಕಷ್ಟ ಅಂತ ಗೊತ್ತು, ಈಗ ಒನ್ ಟೈಮ್ ಹಾಕ್ತಾರೆ ಅದು ಹಾಕಿರೋ ಬೀಜ ಗೊಬ್ಬರಕ್ಕೂ ಆಗಲ್ಲ, ಆ ಥರ ಆಗಿ ಹೋಗಿರುತ್ತದೆ. ಮತ್ತು ಜೊತೆಗೆ ಇನ್ನು ಈಗ ತೆಂಗಿನ ತೋಟದವ್ರದ್ದಾಯಿತು ಅಥವಾ ಅಡಕೆದವ್ರದ್ದಾಯಿತು, ಅವರಿಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅಡಕೆ ಇದು ಈ ಅಳಿಲು ಮತ್ತು ಇಲಿ ಕಾಟ ತುಂಬ ಅತಿಯಾಗಿ ಹೋಗಿರ್ತದೆ. ಸೊ ಅದಕ್ಕಂತ ನಿಮಗೆ ಡಿಫ್ರೆಂಟ್ ಅದ್ರದ್ದೊಂದು ಪ್ರಾಡಕ್ಟ್ ಇರ್ತದೆ. ಸೊ ಅದ್ರದ್ದೊಂದು ಐರಾ ಅಂತ ಹೇಳ್ಬಿಟ್ಟು ಇದು ನಮ್ಮ ಇದ್ರದ್ದು ಡಾಕ್ಟರ್ ಬ್ರ್ಯಾಂಡ್ದು, ಇದೊಂದು ಹಾಕೋಬಿಟ್ರೆ ಅಂದರೆ ಸಾಕು, ಅಲ್ಲಿಗೆ ನಮಗೆ ಒಂದು 3-5 ತಿಂಗಳವರೆಗೂ ನಮಗೆ ತೊಂದರೆ ಇರೋದಿಲ್ಲ. ಮತ್ತು ಜೊತೆಗೆ ಇನ್ ಕೇಸ್ ಏನಿಗೆ ಕಾರಲ್ಲಿ ಸ್ಪೆಷಲಿ ಈಗ ನಮ್ಮ ಸಿಟೀಸ್ಗಳಲ್ಲಿ ಏನಿಗೆ ಅಂತ ಹೇಳಿದ್ರೆ ಕಾರ್ಗಳಿಗೆ ತುಂಬ ಡ್ಯಾಮೇಜ್ ಮಾಡ್ತಾ ಇರ್ತವೆ ಇಲಿಗಳು, ವೈರ್ ಕಟ್ ಮಾಡೋದಾಯಿತು ಅದಾಯಿತು ಇದು ಮಾಡೋದಾಯಿತು. ಸೊ ಅದಕ್ಕೆ ಇದೊಂದು ಸ್ಪ್ರೇ ಒಂದಿದೆ, ಸೊ ಜಸ್ಟ್ ನಾವು ಇದರಲ್ಲ ಸ್ಪ್ರೇ ಮಾಡ್ಕೊತ ಬಂದುಬಿಟ್ರೆ ಅಂದರೆ ಸಾಕು. ಸೊ ಅಲ್ಲಿ ಆಲ್ಮೋಸ್ಟ್ ನಮಗೆ 1.5-2 ತಿಂಗಳವರೆಗೆ ನಿಮಗೆ ತೊಂದರೆ ಇರೋದಿಲ್ಲ. ಸೊ ಆ ಸ್ಮೆಲ್ಲಿಗೆ ಹೆಂಗಾಗತ್ತೆ ಅಂತೇಳಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಇರಿಟೇಟ್ ಆಗಿಬಿಟ್ಟು ಅಲ್ಲಿ ಹತ್ತಿರ ಬರದೇ ಇರೋಂಗೆ ತಡೆ ಹಿಡಿತಾ ಇರ್ತದೆ ಜೊತೆಗೆ. ಅದ್ರ ಜೊತೆಗೆ ಮತ್ತು ಈಗ ಮನೆಯಲ್ಲಿ ಹಲ್ಲಿಗಳ ಕಾಟ ಇವಂತೂ ತುಂಬ ಅತಿಯಾಗಿ ಕಾಡ್ತಾ ಇರ್ತದೆ, ಇದಕ್ಕೊಂದು ಮಾಡ್ಕೊಂಬಿಟ್ಟಿವಿ ಅಂತ ಹೇಳಿದ್ರೆ ಸಾಕು. ಈ ಟ್ಯೂಬ್ಲೈಟ್ಸ್ ಹತ್ರ ಆಯಿತು, ಫೋಟೋ ಫ್ರೇಮ್ಸ್ ಹಿಂದ್ಗಳೇ ಆಯಿತು, ಅಲ್ಲೆಲ್ಲ ನಾವು ಸ್ಪ್ರೇ ಮಾಡ್ಕೊತಾ ಬಂದರೆ ಸಾಕು, ಅಲ್ಲೂ ನಮಗೆ ಆಲ್ಮೋಸ್ಟ್ 1-2 ತಿಂಗಳವರೆಗೂ ತೊಂದರೆ ಇರೋದಿಲ್ಲ. ಮತ್ತು ಜೊತೆಗೆ ಸ್ನೇಕ್ಸು, ಇದರಂತೂ ನಮಗೆ ಇದ್ರದ್ದಂತೂ ತುಂಬ ಭಯ ಅಂತೂ ಜಾಸ್ತಿ ಇದ್ದೇ ಇರ್ತದೆ, ಸ್ಪೆಷಲಿ ಮನೆ ಹತ್ರದ್ರ ಆಗಲಿ ಇಲ್ಲಾಂದರೆ ಜಮೀನುಗಳಲ್ಲಾಗಲಿ, ಇಲ್ಲಾಂತೂ ತುಂಬ ಇದು ಜಾಸ್ತಿ ಇದ್ದೇ ಇರ್ತದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇದೊಂದು ಸೆಮಿ ಗ್ರ್ಯಾನ್ಯೂಲ್ಸ್ ಇರ್ತದೆ, ಲೈಟ್ ಅಂದರೆ ಸಕ್ಕರೆ ಪೌಡ್ರ್ ಟೈಪ್ ಇರ್ತದೆ, ಇದನ್ನೇನು ಮಾಡಿ ಜಸ್ಟ್ ಎಲ್ಲ ಚಲ್ಕೊತ ಹೋಗ್ಬಿಟ್ರೆ ಸಾಕು ನಮಗೆ. ಆ ಸ್ಮೆಲ್ಲಿಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ಹಾವುಗಳು ಅಲ್ಲಿದಲ್ಲೇ ಮೂರ್ಛೆ ಬಿದ್ದೋಗಲ್ಲವಲ್ಲಿಗೆ ಆಗಿರ್ತದೆ, ಬಟ್ ಸಾಯೋವಂಥವು ಯಾವೂ ಇಲ್ಲ ನಮ್ಮಲ್ಲಿ, ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇದೆ, ಆರ್ಗ್ಯಾನಿಕ್ ರೆಪಲೆಂಟ್ಸ್ಗಳು ಮಾತ್ರ ಇದೆ. ಸೊ ಇದು ಒಮ್ಮೆ ನೀವು ಹಾಕಿದ್ರೆ ಅಂತ ಹೇಳಿದ್ರೆ 3-5 ತಿಂಗಳು ಈವನ್ ನಮಗೆ ಯಾವುದು ನಮ್ಮ ಮಳೆಗಾಲದಲ್ಲೇ ನಮಗೆ 3-5 ತಿಂಗಳು ಬರೋವಂಥ ವ್ಯಾಲಿಡಿಟಿ ಇರೋದೌದು ಇದು, ಸ್ಪೆಷಲಾಗಿ ಹಾವುಗಳದ್ದು. ಯಾಕಂದರೆ ಈ ಕೆಲವು ನೋಡಿರಬೇಕು, ಸ್ಪೆಷಲಿ ನಮ್ಮ ಮಲೆನಾಡು ಸೈಡಲ್ಲಿ ನೋಡ್ಕೊಂಬಂದ್ವಿ ಅಂದರೆ ಹಾವುಗಳು ಗದ್ದೆಗಳಲ್ಲಿ ಹೋಗ್ತಾರೆ, ಹಾವುಗಳು ಕಡಿತವೆ, ಎತ್ಕೊಂಡ್ಬರಬೇಕು ಅನ್ನೋ ಅಷ್ಟೊತ್ತಿಗೆ ಅಲ್ಲೇ ಜೀವ ಇರೋದಿಲ್ಲ, ಎಷ್ಟೋ ಜೀವಗಳು ಹೋಗ್ತಾ ಇರ್ತವೆ. ಸೊ ಇದನ್ನು ನಮ್ಮ ಹಾಕೊಂಡ್ರೆ ಏನಾಗ್ತದೆ ಅಂದರೆ 3-6 ತಿಂಗಳವರೆಗೆ ನಿಮಗೆ ಹತ್ತಿರ ಬರೋದಂಗೆ ತಡಿತವೆ, ಬಟ್ ಅವುಗಳಿಗೂ ಯಾವ ಪ್ರಾಬ್ಲಮ್ ಅಂತ ಆಗಲ್ಲ. ನಮ್ಮಲ್ಲಿರೋ ಎಲ್ಲ ಪ್ರಾಡಕ್ಟ್ಸ್ಗಳು ಅದೇ ಹೌದು, ಆ ಪ್ರಾಣಿಗಳು ಬದುಕಬೇಕು, ಜೊತೆಗೆ ನಮ್ಮ ನಮ್ಮ ಒಂದು ದಿನಚರಿಗಳು ಅವು ನಡೀತಾ ಇರಬೇಕು. ಸೊ ಹಾಗಾಗ ಆ ಒಂದು ಪ್ರಾಡಕ್ಟ್ಸ್ ಮೇಲೆ ನಾವು ಮಾಡ್ಕೊಂಡು ಬಂದಿರೋದು ಹೌದು. ಇದರಲ್ಲಿ ಇದು ಆಲ್ಮೋಸ್ಟ್ ನಮ್ಮ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಸಿಗ್ತಾ ಇರ್ತದೆ. ನಮ್ಮದು ಕೆಲವೊಂದು ನಂಬರ್ ಇರ್ತದೆ, ಈ ನಂಬರಿಗೆ ನಮಗೆ ಕಾಲ್ ಮಾಡಿ ಕೇಳಿದರೆ ಅಂತ ಹೇಳಿದ್ರೆ ಅವ್ರವ್ರು ಯಾವ ಡಿಸ್ಟಿಕ್ ಇರ್ತಾರೆ ಅಥವಾ ಯಾವ ತಾಲೂಕಿಂದ ಕಾಲ್ ಮಾಡ್ತಾರೆ ಅಂತ ಹೇಳಿದರೆ ಆ ತಾಲೂಕು ರಿಲೇಟೆಡಲ್ಲಿ ಅಲ್ಲಿರಲ್ಲೇ ಎಲ್ಲ ಗೊಬ್ಬರದ ಅಂಗಡಿಯಲ್ಲಿ ನಾವು ತಲುಪಿಸೋವಂಥ ಒಂದು ವ್ಯವಸ್ಥೆಗಳು ಮಾಡಿದ್ದೀವಿ ಈಗ. ಸೊ ಈಗ ನೋಡ್ಕೊಂಬಂದ್ರೆ ಅಂದರೆ ಅವರಿಗೆಲ್ಲ ಸಿಗ್ತಾ ಇರ್ತದೆ, ಅವ್ರಿಗೆ ಬೇಕು ಅಂದಾಗ ನಮಗೆ ಕಾಲ್ ಮಾಡಿದ್ರೆ ಸಾಕು, ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ ಎಲ್ಲೆಲ್ಲಿ ಅಂತಂದೇವು, ಅದ್ರ ಬಳಸೋ ವಿಧಾನಗಳಾಯಿತು, ಅದ್ರದ್ದೆಲ್ಲ ಮೆಥಡ್ಸ್ಗಳು ನಾವು ಹೇಳ್ತಾ ಇರ್ತೀವಿ.